ನಮಗೆ ಗೊತ್ತಿದೆ ಐದನೇ ಎರಡು ಅನ್ನುವಂಥದ್ದನ್ನು ನಾವು ಈ ರೀತಿಯಾಗಿ ಬರಿತೇವೆ ಎರಡು ಎಂಟು ಐದನೇ ಒಂದು ಅಂದರೆ ಐದನೇ ಒಂದನ್ನು ಎರಡು ಬಾರಿ ತೆಗೆದುಕೊಂಡ ಹಾಗೆ ಅಥವಾ ಇದನ್ನೇ ನಾವು ಈ ರೀತಿಯಾಗಿಯೂ ಹೇಳ್ತೇವೆ ಐದನೇ ಒಂದನ್ನು ಎರಡು ಬಾರಿ ತೆಗೆದುಕೊಳ್ಳೋದು ಐದು ಒಂದು ಪ್ಲಸ್ ಐದನೇ ಒಂದು ಅಂದರೆ ಐದನೇ ಎರಡು ಅಂತ ಹೇಳಿದ್ರೆ ಅದು ಎರಡು ಇಂಟು ಐದನೇ ಒಂದು ಎರಡು ಬಾರಿ ಐದನೇ ಒಂದು ಅದನ್ನೇ ನಾವು ಈ ರೀತಿಯಾಗಿ ಹೇಳ್ಬೋದು ಐದನೇ ಒಂದು ಪ್ಲಸ್ ಐದನೇ ಒಂದು ನೀವು ಅದನ್ನೇನಾದ್ರೂ ವಿಜುವಲೈಸ್ ಮಾಡ್ತೀವಿ ಅಂತ ಹೇಳಿದ್ರೆ ದೃಶ್ಯೀಕರಿಸ್ತೀವಿ ಅಂತ ಹೇಳಿದ್ರೆ ಅದು ಈ ರೀತಿಯಾಗಿ ಇರುತ್ತೆ ಹಾಂ ಒಂದು ಪೂರ್ಣ ವಸ್ತುವನ್ನು ತೆಗೆದುಕೊಂಡು ಅದನ್ನು ಐದು ಸಮಭಾಗಗಳನ್ನಾಗಿ ಮಾಡಿ ಅದರಲ್ಲಿ ನೀವು ಎರಡು ಭಾಗಗಳಿಗೆ ಬಣ್ಣ ಹಚ್ಚದ್ರಿ ಅಂತ ಹೇಳಿದ್ರೆ ಐದನೇ ಒಂದು ಮತ್ತೊಂದು ಐದನೇ ಒಂದು ಇದು ನಮಗೆ ಈ ಐದನೇ ಎರಡನ್ನು ಪ್ರತಿನಿಧಿಸುತ್ತದೆ ಐದನೇ ಎರಡನ್ನು ಪ್ರತಿನಿಧಿಸುತ್ತದೆ ಅಲ್ವಾ ಇದು ನಮಗೆ ಅರ್ಥ ಆಯ್ತು ಈಗ ಇನ್ನೊಂದು ಆಸಕ್ತಿದಾಯಕ ವಿಷಯ ನೋಡೋಣ ಅದೇನು ಅಂತ ಹೇಳಿದ್ರೆ ಮೂರು ಇಂಟು ಐದನೇ ಎರಡು ಅಂದ್ರೆ ಏನು ಅದನ್ನ ಹೇಗೆ ಪ್ರತಿನಿಧಿಸೋದು ಅದರ ಉತ್ತರ ಏನಾಗಿರುತ್ತೆ ಅಂತ ನೋಡೋಣ ಅದಕ್ಕೆ ಮೊದಲು ನಾನು ನಿಮಗೆ ಈ ಒಂದು ವಿಡಿಯೋನ ಪಾಸ್ ಮಾಡಿ ನೀವಾಗೇ ಇದರ ಉತ್ತರವನ್ನು ಕಂಡಿಡೀರಿ ಅಂತೇಳಿ ನಿಮ್ಮನ್ನು ಎನ್ಕರೇಜ್ ಮಾಡ್ತೇನೆ ಹಾಂ ಈ ಮೂರು ಇಂಟು ಐದನೇ ಎರಡನ್ನು ನಾವು ಈ ರೀತಿಯಾಗಿಯೂ ಬರಿಬೋದು ಹೇಗೆ ಅಂತ ಹೇಳಿದ್ರೆ ಮೂರು ಇಂಟು ಈ ಐದನೇ ಎರಡನ್ನು ಹೇಗೆ ಈ ರೀತಿಯಾಗಿ ಬರೆದುಕೊಂಡು ಎರಡು ಬಾರಿ ಐದನೇ ಒಂದು ಹೇಳಿ ಆ ರೀತಿಯಾಗಿ ಬರೆದುಕೊಳ್ಬೋದು ಈಗ ನೀವು ಇಲ್ಲೇನು ಮಾಡಬಹುದು ಈ ಎರಡು ಇಂಟು ಐದನೇ ಒಂದನ್ನು ಗುಣಿಸಿ ನಂತರ ಅದನ್ನು ಮೂರರಿಂದ ಗುಣಿಸ್ಬೋದು ಅಥವಾ ಮೂರು ಮತ್ತು ಎರಡನ್ನ ಒಟ್ಟಾಗಿ ಗುಣಿಸ್ಕೊಂಡು ನಂತರ ಐದನೇ ಒಂದನ್ನು ಗುಣಿಸ್ಬೋದು ಮೂರು ಇಂಟು ಎರಡನ್ನು ಗುಣಿಸಿದ್ರೆ ನಮಗೆ ಬರ್ತಾ ಇರುವಂಥದ್ದು ಆರು ಆಗಿದೆ ಆರು ಇಂಟು ಐದನೇ ಒಂದು ಆರು ಇಂಟು ಐದನೇ ಒಂದು ಅಂದರೆ ಅರ್ಥ ಆರು ಬಾರಿ ಐದನೇ ಒಂದು ಆಗಿದೆ ಈಗ ಇದನ್ನು ಸಹ ವಿಶ್ಯುಲೈಸ್ ಮಾಡೋಣ ನಾವು ಈಗ ನೋಡಿ ಇಲ್ಲಿ ಅದಕ್ಕಾಗಿ ನಾನು ಒಂದು ಪೂರ್ಣ ವಸ್ತುವನ್ನು ತೆಗೆದುಕೊಳ್ತಾ ಇದ್ದೀನಿ ಒಂದು ಪೂರ್ಣ ವಸ್ತುವನ್ನು ಒಂದು ಬಾರಿ ತೆಗೆದುಕೊಂಡೆ ಮತ್ತೊಂದು ಬಾರಿ ಇದೇ ಪೂರ್ಣ ವಸ್ತುವನ್ನು ತೆಗೆದುಕೊಳ್ತಾ ಇದ್ದೇನೆ ಹೌದು ಈಗ ಆರು ಇಂಟು ಐದನೇ ಒಂದು ಅಂತ ಹೇಳಿದ್ರೆ ಐದನೇ ಒಂದನ್ನು ಆರು ಬಾರಿ ತೆಗೆದುಕೊಂಡ ಹಾಗೆ ಇಲ್ಲಿ ನೋಡಿ ಇಲ್ಲಿ ಒಂದು ಪೂರ್ಣ ವಸ್ತುವನ್ನು ಐದು ಸಮಭಾಗ ಮಾಡಿ ಒಂದು ಸಮಭಾಗವನ್ನು ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಐದನೇ ಒಂದು ಭಾಗ ಆಯಿತು ಇದು ಮತ್ತೊಂದು ಐದನೇ ಒಂದು ಭಾಗ ಅಂದರೆ ಎರಡು ಐದನೇ ಒಂದು ಭಾಗ ಅದು ಇದು ಮತ್ತೊಂದು ಐದನೇ ಒಂದು ಭಾಗ ಅಂದರೆ ಮೂರು ಐದನೇ ಒಂದು ಭಾಗ ಮತ್ತೊಂದು ಹೇಳಿದ್ರೆ ನಾಲ್ಕು ಐದನೇ ಒಂದು ಭಾಗ ಇದು ಮತ್ತೊಂದು ಅಂತ ಹೇಳಿದ್ರೆ ಐದು ಐದನೇ ಒಂದು ಭಾಗ ಐದು ಐದನೇ ಒಂದು ಭಾಗ ಅಂದರೆ ಅದು ಒಂದು ಪೂರ್ಣ ವಸ್ತುವೆ ಆಯಿತು ಈಗ ಮತ್ತೊಂದು ತೆಗೆದುಕೊಳ್ತಾ ಇದ್ದೀನಿ ಅಂದರೆ ಆರು ಐದನೇ ಒಂದು ಭಾಗಗಳನ್ನು ತೆಗೆದುಕೊಳ್ತಾ ಇದ್ದೀನಿ ಇದು ಆರು ಐದನೇ ಒಂದು ಭಾಗವೇ ಆಯಿತು ಮೂರು ಬಾರಿ ನೋಡಿ ಇಲ್ಲಿ ಮೂರು ಬಾರಿ ನೀವು ನೋಡಿ ಇದಿಷ್ಟು ಒಂದು ಬಾರಿ ಐದನೇ ಎರಡು ಆಯಿತು ಇದೆರಡನ್ನೂ ಸೇರಿಸಿದ್ರೆ ಎರಡನೇ ಬಾರಿ ಐದನೇ ಎರಡು ಒಂದು ಬಾರಿ ಐದನೇ ಎರಡು ಎರಡನೇ ಬಾರಿ ಐದನೇ ಎರಡು ಆಯಿತು ಇದು ಮತ್ತೆ ಇದು ಸೇರಿಸಿದ್ರೆ ಮೂರನೇ ಬಾರಿ ಮೂರನೇ ಬಾರಿ ಇವೆರಡನ್ನ ಸೇರಿಸಿದ್ರೆ ಐದನೇ ಎರಡನ್ನ ಆಯಿತು ಮೂರನೇ ಬಾರಿ ಐದನೇ ಎರಡು ಅಂತ ಹೇಳಿದ್ರೆ ಅದು ಆರು ಬಾರಿ ಐದನೇ ಒಂದೇ ಆಗುತ್ತೆ ಅಂದರೆ ಅದು ಆರು ಬಾಗಿಸು ಐದಕ್ಕೆ ಸಮ ಇರುತ್ತೆ ಅಂದರೆ ಐದನೇ ಆರಕ್ಕೆ ಸಮ ಇರುತ್ತೆ ನಾವೇನಾದರೂ ಈ ಈ ಐದನೇ ಎರಡನ್ನು ಈ ರೀತಿಯಾಗಿ ಎರಡು ಇಂಟು ಐದನೇ ಒಂದು ಐದನೇ ಒಂದು ಮತ್ತು ಐದನೇ ಒಂದು ಅಂತ ತೆಗೆದುಕೊಂಡ್ರೆ ಏನಾಗುತ್ತೆ ನೋಡೋಣ ಇಲ್ಲಿ ಮೂರು ಇಂಟು ಈ ಐದನೇ ಎರಡು ಏನಿದೆ ಈ ಐದನೇ ಎರಡನ್ನು ನಾವೀಗ ಏನ್ಮಾಡ್ತಾ ಇದ್ದೀವಿ ಈ ಐದನೇ ಎರಡನ್ನ ನಾವೇನ್ಮಾಡ್ತಾ ಇದ್ದೀವಿ ಮೂರು ಇಂಟು ಐದನೇ ಒಂದು ಪ್ಲಸ್ ಐದನೇ ಒಂದು ಅಂತ ಬರೆದುಕೊಳ್ತಾ ಇದ್ದೀವಿ ಇದರ ಅರ್ಥ ಏನಾಗುತ್ತೆ ಮೂರು ಬಾರಿ ಐದನೇ ಒಂದನ್ನು ಗುಣಿಸಿದ ಹಾಗೆ ಐದನೇ ಒಂದು ಪ್ಲಸ್ ಐದನೇ ಒಂದು ಒಂದು ಬಾರಿ ಐದನೇ ಒಂದು ಪ್ಲಸ್ ಐದನೇ ಒಂದು ಎರಡನೇ ಬಾರಿ ಐದನೇ ಒಂದು ಪ್ಲಸ್ ಐದನೇ ಒಂದು ಮೂರನೇ ಬಾರಿ ಅಂದ್ರೆ ಈಗ ನೋಡಿ ಐದನೇ ಒಂದು ಎಷ್ಟು ಬಾರಿ ಬಂತು ಒಂದು ಎರಡು ಮೂರು ನಾಲ್ಕು ಐದು ಆರು ಬಾರಿ ಬಂತು ಈ ಮೂರು ಇಂಟು ಐದನೇ ಎರಡನ್ನ ಈ ರೀತಿಯಾಗಿ ಬರೆದ್ರೂ ಸಹ ನಮಗೆ ದೊರಕ್ತಾ ಇರೋದು ಆರು ಬಾರಿ ಐದನೇ ಒಂದು ಆರು ಬಾರಿ ಐದನೇ ಒಂದನೇ ನಾವು ಐದನೇ ಆರು ಅಂತ ಹೇಳೋದು ಐದನೇ ಆರನ್ನೇ ಕೊಡ್ತಾ ಇದೆ ಐದನೇ ಎರಡನ್ನ ನಾವು ಮೂರು ಬಾರಿ ಗುಣಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಐದನೇ ಆರು ಉತ್ತರವಾಗಿ ಬರುತ್ತೆ ಅದನ್ನು ನಾವು ಈ ರೀತಿಯಾಗಿಯೋ ಸಹ ಗುಣಿಸ್ಬೋದು ಮೂರು ಎಂಟು ಐದನೇ ಎರಡು ಹೇಳಿದ್ರೆ ನಾವು ಮೂರನ್ನ ಮೂರು ಬಾಗಿಸು ಒಂದು ಅಂತ ಬರೆದ್ಕೊಳ್ಬೋದು ಆಗ ಏನಾಗುತ್ತೆ ಮೂರು ಎಂಟು ಎರಡು ಬಾಗಿಸು ಒಂದು ಎಂಟು ಐದು ಮೂರ ಆರು ಐದು ಒಂದ್ಲಿ ಐದು ಅಂದರೆ ಐದನೇ ಆರೆ ಆಗುತ್ತೆ